ನಾನು ನಮ್ಮೆಲ್ಲರ ಹಿರಿಯ ನಾಯಕರುಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಮಾನ್ಯ ಕೆ ಎನ್ ರಾಜಣ್ಣವರು, ಮಾನ್ಯ ಗುಬ್ಬಿಯ ವಾಸಣ್ಣವರು, ಮಾನ್ಯ ಷಡಕ್ಷರಿಯವರು, ಮಾನ್ಯ ಕಾಂತರಾಜುರವರು, ಮಾನ್ಯ ಗೌರಿಶಂಕರ್ ಅವರು, ಮತ್ತೆ ಕಿರಣ್ ಕುಮಾರ್ ಅವರು, ಇನ್ನೂ ಅನೇಕ ನಮ್ಮ ತುಮಕೂರಿನ ಜಯಚಂದ್ರವರ ಪುತ್ರರು ಸಂಜಯ್ ಅವರು, ಮತ್ತೆ ತುಮಕೂರಿನ ನಮ್ಮ ಅಭ್ಯರ್ಥಿ ಇಕ್ಬಾಲ್ ಅಹಮದ್ರವರು, ಮಾಜಿ ಶಾಸಕರುಗಳಂತ ರಫೀಕ್ ಅಹಮದ್ ಮತ್ತೆ ಶಫಿ ಅಹಮದ್ರವರು, ಇನ್ನು ಗಂಗನಮಯ್ಯನವರು, ನಮ್ಮ ಮಾಜಿ ಶಾಸಕರು ಗಂಗನಮಯ್ಯನವರು, ಇನ್ನೂ ಹತ್ತು ಹಲವಾರು ಹಿರಿಯ ನಾಯಕರುಗಳ ಬೆಂಬಲದೊಂದಿಗೆ ಅವರ ಸಮ್ಮುಖದಲ್ಲಿ ಇವತ್ತು ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಜಿಲ್ಲೆಯ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಜನತೆ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ನಾಯಕರು ಎಲ್ಲ ಸಂದೇಶವನ್ನು, ಏನು ಸ್ಪಷ್ಟ ಸಂದೇಶವನ್ನು ಜನರಿಗೆ ತಿಳಿಸ್ಬೇಕು ಅದನ್ನು ಕೂಡ ಮಾಡಿದ್ದಾರೆ. ನಾನು ಇಷ್ಟೇ, ನಾನು ಭಾಳ ಸ್ಪೆಸಿಫಿಕ್ ಆಗಿದ್ದೀನಿ. ಈ ಜಿಲ್ಲೆಯ ಮಣ್ಣಿನ ಮಗ, ಈ ಜಿಲ್ಲೆಯ ಇಂಚು ಇಂಚು ಜಾಗನೂ ಕೂಡ ಎಲ್ಲಿ ಯಾವ ಊರಿದೆ ಏನಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ನಾನು ಜನರ ಸಮಸ್ಯೆಗಳನ್ನ ಅರ್ಥ ಕಂಡಿದ್ದೀನಿ. ರೀಜನಲ್ ಸಮಸ್ಯೆಗಳೇನಿದೆ, ಮಧುಗಿರ್ಲಿರೋ ಸಮಸ್ಯೆ ಬೇರೆ, ತಿಪ್ಟೂರಿನ ಸಮಸ್ಯೆ ಬೇರೆ, ಚಿಕ್ಕನಾಯ್ಕನಲ್ಲಿ ಒಂಥರ ಇದ್ರೆ ಗುಬ್ಬಿನಲ್ಲಿ ಅಂತಾರೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರಿತಿದ್ದೇನೆ. ನಾನು ಶಾಸಕನಾಗಿ 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಸಂಪೂರ್ಣವಾಗಿ ಬಲ್ಲೆ. 5 ವರ್ಷ ಲೋಕಸಭಾ ಸದಸ್ಯನಾಗಿ ಈ ಜಿಲ್ಲೆಯನ್ನು ಅತ್ಯಂತ ಸಮರ್ಥವಾಗಿ ನಾನು ಜಿಲ್ಲೆಯಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ಆತ್ಮವಿಶ್ವಾಸ ನನಗಿದೆ. ಆದ್ದರಿಂದ ನಾನು ಅದ್ರ ಜೊತೆ ಜೊತೆಗೆ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳನ್ನು, ಬಹುಶಃ 5 ವರ್ಷಗಳಲ್ಲಿ ಯಾವ ಲೋಕಸಭಾ ಸದಸ್ಯರು ಅಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸವನ್ನು 5 ವರ್ಷದಲ್ಲಿ ಮಾಡಿದ್ದೀನಿ, ಜನಗಳ ಜೊತೆಯಲ್ಲಿದ್ದೀನಿ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಎಲ್ಲ ನಾಯಕರುಗಳ ಬೆಂಬಲದೊಂದಿಗೆ, ಅವರ ಸಹಕಾರದೊಂದಿಗೆ ಜಿಲ್ಲೆಯ ಎಲ್ಲ ಕಾರ್ಯಕರ್ತರುಗಳು ಭಾಳ ಅತ್ಯಂತ ಉತ್ಸಾಹದಿಂದ ಇವತ್ತು ಚುನಾವಣೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ಗೌರವಿಸಬೇಕು ಅಂತ ಅನ್ನೋ ಭಾವನೆ ಹೊಂದಿದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, 100ಕ್ಕೆ 100 ಭಾಗ ಅತ್ಯಂತ ಬಹುಮತದಿಂದ ಈ ಚುನಾವಣೆಯಲ್ಲಿ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಾನು ಜಯ ಗಳಿಸ್ತೀನಿ. ನಮ್ಮ ನಾಯಕರು ಬಂದೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ರಾಜಣ್ಣವರು, ವಾಸಣ್ಣವರು ರಾಜ್ಯದ ನಾಯಕರಲ್ವ, ಅವರು ಈ ಕರ್ನಾಟಕದನ್ನ, ಈ ನಮ್ಮ ಪಾರ್ಟಿಯನ್ನ 8 ವರ್ಷಗಳ ಕಾಲ ನಡೆಸಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರು, ಮತ್ತೆ ಈಗ ಹಾಲಿ ಗೃಹ ಸಚಿವರು, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ರಾಜಣ್ಣವರು ಕೂಡ ಒಬ್ಬ ಪ್ರಭಾವಿ ಸಚಿವರಿದ್ದಾರೆ, ಅವರು ಕೂಡ ರಾಜ್ಯ ಮಟ್ಟದ ನಾಯಕರು. ವಾಸಣ್ಣವರು ಸೋಲಿಲ್ಲದ ಸರದಾರ, 5 ಚುನಾವಣೆ ಒಟ್ಟು 6 ಚುನಾವಣೆ ಗೆದ್ದವರೆ ಕಂಟಿನ್ಯೂಸ್ ಆಗಿ, ಅವರು ಇವತ್ತು KSRTC ಅಧ್ಯಕ್ಷರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಕೂಡ ಬರ್ತಾರೆ 14-13 ನಂತರ ಅವರು ನಮಗೆ ದಿನಾಂಕವನ್ನು ಕೊಡ್ತಾರೆ. ಬೃಹತ್ ಆದ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತೇವೆ. ಒಂದು ಆ ಭಾಗದಲ್ಲಿ ತಿಪ್ಟೂರು ಸಬ್ ಡಿವಿಷನ್ನಲ್ಲಿ ಒಂದು, ಮತ್ತು ತುಮಕೂರು ಸಬ್ ಡಿವಿಷನ್ನಲ್ಲಿ ಒಂದು, ಎರಡು ಕಡೆ ಅವರಿಬ್ಬರೂ ಬಂದು ಮತವನ್ನು ಕೇಳೋದು. ಅದಿನ್ನೂ ನಮಗೇನು ಕನ್ಫರ್ಮೇಶನ್ ಬಂದಿಲ್ಲ, ಬಂದಾಗ ತಿಳಿಸ್ತೀವಿ. ಬಂದಾಗ ನಮಗೆ ನ್ಯಾಷನಲ್ ಕ್ಯಾಲೆಂಡರ್ನಲ್ಲಿ ಅವ್ರದ್ದು ಯಾವ ರೀತಿ ಪ್ರೋಗ್ರಾಮ್ಸ್ ಇದೆ ಗೊತ್ತಿಲ್ಲ, ಅವ್ರದ್ದು ನಮಗೆ ಬಂದಾಗ ನಾನು ತಿಳಿಸ್ತೀನಿ. ಯಾವುದು ಗೊತ್ತಿಲ್ಲ ನಮಗೆ, ನಮ್ಮ ಲೋಕಸಭೆಗೆ ನಾವು ಹೇಳ್ತಾ ಇದ್ವಿ, ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು, ನಮ್ಮೂರ್ನಲ್ಲಿ ಆ ರೀತಿ ಆಗ್ತದೆ. ಯಾರನ್ನ ಭೇಟಿ ಮಾಡಿದೀನಿ? ಇಲ್ಲ, ಸುಳ್ಳು ಹೇಳ್ಬೇಡಿ, ಅದು ಅವರ ಆಂತರಿಕ ವಿಚಾರ, ಅವ್ರ ಪಕ್ಷದ ಆಂತರಿಕ ವಿಚಾರ. ಏ ಜೇಣ ಬರ್ರಿ, ಚಿತ್ರದುರ್ಗ ಬನ್ನಿ ಬನ್ನಿ. ನಾನು ಯಾರನ್ನು ಭೇಟಿ ಮಾಡಿಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಜೈನರು ಚಿತ್ರದುರ್ಗದಲ್ಲಿ ನಾಮಿನೇಷನ್ ಮಾಡಿ ಈಗ ತಾನೆ ಬರ್ತಾ ಇದ್ದಾರೆ, ಅದ್ರಿಂದ ನೀವು ಅವ್ರು ಬರ್ಲಿಲ್ಲ ಅಂತ. ಹೆಂಗಿದ್ದೀವಿ ಗೊತ್ತಾ, ನಾವು ಫೋಟೋ ಹಾಕಿರೋದು ನೋಡಿದ್ಯಾ, ಬಹಳ ಆತ್ಮೀಯರು ನಾವು. ಸೆಟ್ ದೋಸೆ, ನಾವು 3 ಸೆಟ್ ದೋಸೆ ಗೊತ್ತಲ್ಲ, ನಾನು ಜಯಚಂದ್ರ ನಾರಾಯಣ, ಅದೇನು ಅನ್ಲಾಡಿಲ್ಲ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.